ಸಭೆ ಸೇರಿರುವಂತ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಪಕ್ಷದಲ್ಲಿ ಈಗ ಉತ್ತರ ಕರ್ನಾಟಕ ಜಿಲ್ಲೆ ಎಲ್ಲ ನಾವು ಒಂದು ಮಟ್ಟದಲ್ಲಿ ಎಲ್ಲ ಪೂರ್ಣಗೊಳಿಸಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಉಸ್ತುವಾರಿಯಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕುಮಾರ್ ಅವರನ್ನ ನೇಮಕ ಮಾಡಿದ್ದೀವಿ. ನಮ್ಮ 30ನೇ ತಾರೀಕು ನೇಮಕ ಮಾಡಿದ್ದೀವಿ. ಅವರು ಕರ್ನಾಟಕ ಉತ್ತರ ಕರ್ನಾಟಕದ ಉಸ್ತುವಾರಿಯನ್ನು ತಗೊಳ್ತಾ ಇದ್ದಾರೆ. ಹಾಗೂ ಈ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಗ್ರಾಮ ಪಂಚಾಯಿತಿ ಹಾಗೂ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ನಾವು ಪೂರ್ತಿಯಾಗಿ ಸ್ಪರ್ಧಿಸಿ ಒಂದು ನಮ್ಮ ಒಂದು ಛಾಪನ್ನು ಮೂಡಬೇಕು ಅಂತೇಳಿ ನಮ್ಮ ಒಂದು ಇದು ರಾಷ್ಟ್ರೀಯ ಅಧ್ಯಕ್ಷರಾದ ಶರತ್ ಪವಾರ್ ಸಾಹೇಬರು ಹಾಗೂ ಧೀರಜ್ ಶರ್ಮಾ ಅವರು ಅವರ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಎಲ್ಲ ಕೂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೆಳಮಟ್ಟದಿಂದ ಅಂದರೆ ಒಂದು ಅಸೆಂಬ್ಲಿ ಆಗಲಿ ಲೋಕಸಭೆ ಆಗಿರಲಿ ಅದಲ್ದಿರೋ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಮ್ಮ ಪಾರ್ಟಿಯನ್ನು ನಾವು ಗಟ್ಟಿಗೊಳಿಸಿದ್ದೀವಿ. ಅದರ ಪರವಾಗಿ ಅದರ ಎಲೆಕ್ಷನ್ಸಲ್ಲಿ ಎಲ್ಲ ನಾವು ಪಾಲ್ಗೊಳ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀವಿ. NCP ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ, ಈ ಪತ್ರಿಕಾ ಉದ್ದೇಶ ನಮ್ಮ ಅಧ್ಯಕ್ಷರಾದಂಥ ಲಕ್ಷ್ಮಣ್ ದೀಕ್ಷಿತ್ ಅವರು ಹೇಳಿದ್ದಾರೆ. ಇದು ನಮ್ಮ ಸಣ್ಣ ಪರಿಚಯ. ನ್ಯಾಷನಲಿಸ್ಟ್ ಯೂತ್ ಕಾಂಗ್ರೆಸ್ ಪಾರ್ಟಿ ಬ್ಯಾಂಗ್ಳೂರ್ ರೆಪ್ರೆಸೆಂಟ್ ಮಾಡ್ತಿರೋದು ನಾನು. ಲಕ್ಷ್ಮಣ್ ದೀಕ್ಷಿತ್ ಮತ್ತು ಸುಮಿತ್ ಅವರ ನೇತೃತ್ವದಲ್ಲಿ ನಾವು ಮುಂಬರುವ ಎಲ್ಲ ಎಲೆಕ್ಷನ್ಸ್ಗೂ ಲಕ್ಷ್ಮಣ್ ಸರ್ ಹೇಳಿದಂಗೆ ಗ್ರೌಂಡ್ ಲೆವೆಲಿಂದ ಹಿಡಿದು ಅಪ್ಪರ್ ಲೆವೆಲ್ವರೆಗೂ ಎಲ್ಲದಕ್ಕೂ ಕಂಟೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೇಳ್ತಕ್ಕಂಥದ್ದು ವಿಷಯ ಇದ್ರೆ ಒಂದು 4 ಪಾಯಿಂಟ್ ಹೇಳಿ ಸರ್. ಇದು ಲೆಟರ್ನ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ, ಪ್ರತಿ ತಿಂಗಳು ಸುಮಾರು 10-15 ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ.